ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಇವತ್ತಿನ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ತಿಂಗಳಿಗೆ ಈ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇಂದ 9,250 ರೂಪಾಯಿ ಸಿಗುತ್ತೆ. ಅಂತಂದ್ರೆ ಬಡ್ಡಿ ನೀವು ಪಡಿಬಹುದು ಸ್ನೇಹಿತರೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 7.4% ಪರ್ ಆನಮ್ ಇರುತ್ತೆ. 5 ಇಯರ್ಸ್ ವರೆಗೂ ಈ ಒಂದು ಬಡ್ಡಿಯನ್ನ ನೀವು ಪಡಿಬಹುದಾಗಿರುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಫ್ರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವರಿಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಪೋಸ್ಟ್ ಆಫೀಸ್ ನಲ್ಲಿ ಅಂದ್ರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಬಹಳಷ್ಟು ಸ್ಕೀಮ್ಗಳಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು ಅಂತಾನೆ ಹೇಳ್ಬೋದು. ಪೋಸ್ಟ್ ಆಫೀಸ್ ನ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಕರಿಬಹುದು ಇದನ್ನ. ಇದಕ್ಕೆ ನಿಮ್ಗೆ 5 ವರ್ಷದವರೆಗೂ ನಿಮ್ಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,000 ರೂಪಾಯಿಂದ ಕೂಡ ಮಾಡಬಹುದು. ಮ್ಯಾಕ್ಸಿಮಮ್ ಸಿಂಗಲ್ ಅಂದ್ರೆ ನೀವು ಒಬ್ಬರೇ ಮಾಡ್ತೀರಾ ಅಂತಂದ್ರೆ 9 ಲ್ಯಾಕ್ ವರೆಗೂ ಮಾಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಸಿಂಗಲ್ ಆಗಿ ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ನೀವು ಒಬ್ಬರೇ ನಿಮ್ಮ ಒಂದು ಅಕೌಂಟ್ನಿಂದ 9 ಲಕ್ಷ ರೂಪಾಯಿ ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಆಗೋದಿಲ್ಲ. ಮಿನಿಮಮ್ 1,000 ರೂಪಾಯಿ, ಮ್ಯಾಕ್ಸಿಮಮ್ 9 ಲಕ್ಷ ರೂಪಾಯಿ ಒಬ್ರು ಮಾಡಬಹುದು ಅಂದ್ರೆ ಸಿಂಗಲ್ ಅಕೌಂಟ್ ಮಾಡಬಹುದು. ಮ್ಯಾಕ್ಸಿಮಮ್ ಕೂಡ ಮಾಡಬಹುದು 15 ಲ್ಯಾಕ್ ವರೆಗೂ ಮಾಡಬಹುದು. ಆದ್ರೆ ಜಾಯಿಂಟ್ ಅಕೌಂಟ್, ನೀವು ಮತ್ತೆ ಇನ್ನೊಬ್ರು ಇಬ್ರು ಮೂವರು ಜಾಯಿಂಟ್ ಅಕೌಂಟ್ ಅಲ್ಲಿ, ಒಂದು 3 ಜನ ಜಾಯಿಂಟ್ ಅಕೌಂಟ್ ಅಲ್ಲಿ ಅಥವಾ ಇಬ್ರು ಜಾಯಿಂಟ್ ಅಕೌಂಟ್ ಅಲ್ಲಿ 15 ಲ್ಯಾಕ್ ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅಂದ್ರೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ 15 ಲ್ಯಾಕ್ ಇರುತ್ತೆ ಜಾಯಿಂಟ್ ಅಕೌಂಟ್ ಅಲ್ಲಿ. ಇಂಡಿವಿಜುವಲ್ ಆಗಿ ಮಾಡ್ತೀರಿ ಅಂತಂದ್ರೆ ಸಿಂಗಲ್ ಅಕೌಂಟ್ ಅಲ್ಲಿ ನೀವು ಮಾಡ್ತೀರಿ ಅಂದ್ರೆ 9 ಲ್ಯಾಕ್ ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಇದು ಓನ್ಲಿ 1 ಟೈಮ್ ಡೆಪಾಸಿಟ್ ಅನ್ನ ಮಾತ್ರ ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಸ್ನೇಹಿತರೆ. ನಿಮ್ಗೆ ಪ್ರತಿ ತಿಂಗಳು ಅದಕ್ಕೆ ಬಡ್ಡಿ ಸಿಗ್ತಾ ಹೋಗುತ್ತೆ. 7.4% 1 ವರ್ಷಕ್ಕೆ ಅಂದ್ರೆ ಪರ್ ಆನಮ್ಗೆ ನಿಮ್ಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ನಿಮ್ಮ ಉಳಿತಾಯ ಖಾತೆಗೆ ಹಣ ನಿಮ್ಗೆ ಪ್ರತಿ ತಿಂಗಳು ಕೂಡ ಒಂದು ಡೇಟ್ ಅಲ್ಲಿ ಬಂದ್ಬಿಡುತ್ತೆ ಹಣ. ಅಂದ್ರೆ ಬಡ್ಡಿ ಹಣ ಬಂದ್ಬಿಡುತ್ತೆ, ಇಂಟ್ರೆಸ್ಟ್ ಏನು ಬಂದಿರುತ್ತಲ್ಲ ನಿಮ್ಮ ಒಂದು ಡೆಪಾಸಿಟ್ಗೆ, ನಿಮ್ಮ ಒಂದು ಹೂಡಿಕೆಗೆ. ಸೊ ಆ ಒಂದು ಇಂಟ್ರೆಸ್ಟ್ ಹಣ ತಿಂಗಳು ತಿಂಗಳು ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ. ಅದು ಎಷ್ಟಕ್ಕೆ ಅಂದ್ರೆ ಎಷ್ಟು ಡೆಪಾಸಿಟ್ಗೆ ಎಷ್ಟು ಬರುತ್ತೆ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ಇಲ್ಲಿ ಮೆಚುರಿಟಿ ಪೀರಿಯಡ್ 5 ವರ್ಷ ಇರುತ್ತೆ. 5 ವರ್ಷದವರೆಗೂ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮತ್ತೆ ಇದೊಂದು ಮಂತ್ಲಿ ಇನ್ಕಮ್ ಸ್ಕೀಮ್ ಸರ್ಕಾರದ ಯೋಜನೆ ಆಗಿರೋದ್ರಿಂದ 100% ಸೇಫ್ಟಿ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ಅಂತ ಮೋಸ ಆಗೋದಿಲ್ಲ. ಏಜ್ ಲಿಮಿಟ್ 10 ಇಯರ್ಸ್, ಅಟ್ಲೀಸ್ಟ್ 10 ಇಯರ್ಸ್ ಆದ್ರೂ ಆಗಿರ್ಬೇಕು ಸ್ನೇಹಿತರೆ. 10 ಇಯರ್ಸ್ ಮೇಲಾಗಿದ್ರೆ ಯಾರು ಬೇಕಾದ್ರೂ ಈ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮಕ್ಕಳ ಹೆಸರಿನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು, ಅಥವಾ ವಯಸ್ಸಾದಂತವ್ರಿಗೆ ಅವ್ರಿಗೆ ಒಂದು ಪಿಂಚನ್ ರೀತಿನೂ ಕೂಡ ಇದೊಂದು ಯೋಜನೆ ವರ್ಕ್ ಆಗುತ್ತೆ. ಅಂದ್ರೆ ಪಿಂಚನ್ ಅಲ್ಲ, ಪಿಂಚನ್ ರೀತಿ ವರ್ಕ್ ಆಗುತ್ತೆ. ಇವಾಗ ಮಕ್ಕಳಿಗೆ ಎಜುಕೇಶನ್ ಒಂದು ಖರ್ಚಿಗಾಗಿರ್ಬೋದು, ಅಥವಾ ವಯಸ್ಸಾದಂತವ್ರಿಗೆ ಅವರ ಒಂದು ಖರ್ಚಿಗಾಗಿರ್ಬೋದು ಈ ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್ ಬೆನಿಫಿಟ್ ಸಿಗುತ್ತೆ. ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಇಂಥವ್ರೆ ಕೂಡ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ, ಈ ಒಂದು ಕಂಡೀಷನ್ಸ್ ಏನೂ ಇಲ್ಲ. ಸೊ ಓಕೆನಾ. ಸೊ ಇಲ್ಲಿ ಪೆನಾಲ್ಟಿ ಕೂಡ ಹಾಕ್ತಾರೆ. ಒಂದ್ ವೇಳೆ ನೀವೇನಾದ್ರೂ ನೀವು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್, ಇವಾಗ ಎಕ್ಸಾಂಪಲ್ಗೆ ನೀವು 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಅದನ್ನ ನೀವು ಒಂದು ವರ್ಷದಿಂದ 3 ವರ್ಷದ ಒಳಗಡೆ ಏನಾದ್ರು ನೀವು ವಿತ್ಡ್ರಾ ಮಾಡಿದ್ರೆ, ಅಂದ್ರೆ ನೀವು ವಾಪಸ್ ತಗೊಂಡ್ರೆ ನಿಮಗೆ 2% ಪೆನಾಲ್ಟಿ ಹಾಕ್ತಾರೆ. ಒಂದ್ ವೇಳೆ ನೀವು ನಿಮ್ಮ ಒಂದು ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್, ಎಕ್ಸಾಂಪಲ್ಗೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರ್ತೀರಾ, ಅದು ನೀವು ಅಕೌಂಟ್ ಓಪನ್ ಮಾಡಿದಾಗಿಂದ ಮೂರನೇ ವರ್ಷದಿಂದ 5 ವರ್ಷದ ಒಳಗಡೆ ನೀವೇನಾದ್ರೂ ವಿತ್ಡ್ರಾ ಮಾಡಿದ್ರೆ ಅಂತಂದ್ರೆ ನೀವು ಅದನ್ನ ಹಣವನ್ನು ವಾಪಸ್ ತಗೊಂಡ್ರೆ ನಿಮ್ಗೆ 1% ಪೆನಾಲ್ಟಿಯನ್ನು ಹಾಕ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ 5 ವರ್ಷ ಏನು ಕಂಪ್ಲೀಟ್ ಆಗುತ್ತೆ, ಅದರ ಜೊತೆಗೆ ನೀವು ಎಷ್ಟು ಡೆಪಾಸಿಟ್ ಮಾಡಿರ್ತೀರ ಅದರ ಜೊತೆಗೆ ಲಾಸ್ಟ್ ಮಂತ್ ಇಂಟ್ರೆಸ್ಟ್ ಏನ್ ಬರುತ್ತೆ ಅದನ್ನ ಕೊಟ್ಟು ನಿಮ್ಗೆ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾರೆ. ಅಂದ್ರೆ ನಿಮ್ಮ ಡೆಪಾಸಿಟ್ ಅಮೌಂಟ್ ಕೂಡ ಇಲ್ಲಿ ವಾಪಸ್ ಬರುತ್ತೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಅನ್ನು ಕೂಡ ನಿಮ್ಗೆ ತಿಂಗಳು ತಿಂಗಳು 5 ವರ್ಷನೂ ಕೂಡ ಕೊಡ್ತಾ ಹೋಗ್ತಾರೆ. ಇಲ್ಲಿ ನಾಮಿನೇಷನ್ ಫೆಸಿಲಿಟಿ ಕೂಡ ಇರುತ್ತೆ. ಒಂದ್ ವೇಳೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತ ವ್ಯಕ್ತಿ ಈ ಒಂದು ಸ್ಕೀಮ್ ನ ಬೆನಿಫಿಷಿಯರಿ ಏನಾದ್ರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವರ ನಾಮಿನಿಗೂ ಕೂಡ ಈ ಒಂದು ಹಣ ಹೋಗುತ್ತೆ. ಸೊ ಓಕೆನಾ. ಹಾಗಾಗಿ ನಾಮಿನೇಷನ್ ಫೆಸಿಲಿಟಿನೂ ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಇರುವಂತದ್ದು. ಹಾಗಾದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ಇನ್ನೊಂದು ಎಕ್ಸಾಂಪಲ್ ಅನ್ನ ನಿಮ್ಗೆ ಒಂದು 5 ಎಕ್ಸಾಂಪಲ್ ಅನ್ನ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ. ನೀವು 1 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಗೆ ಮಂತ್ಲಿ 617 ರೂಪಾಯಿ ಸಿಗುತ್ತೆ. ಟೋಟಲ್ ಆಗಿ ನಿಮ್ಗೆ 5 ವರ್ಷಕ್ಕೆ ಅಂದ್ರೆ 60 ತಿಂಗಳಿಗೆ 37,000 ರೂಪಾಯಿ ಸಿಗುತ್ತೆ ನಿಮ್ಮ ಒಂದು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ. ಅಂದ್ರೆ ಡೆಪಾಸಿಟ್ಗೆ ನೀವೇನಾದ್ರೂ ಒಂದ್ ವೇಳೆ 3 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಅಂದ್ರೆ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಮಂತ್ಲಿ 1,850 ರೂಪಾಯಿ ಸಿಗುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ 5 ವರ್ಷಕ್ಕೆ ಅಂದ್ರೆ 60 ತಿಂಗಳಿಗೆ 1,10,000 ರೂಪಾಯಿ ಸಿಗುತ್ತೆ. ಮತ್ತೆ ನೀವೇನಾದ್ರೂ 450,000 ರೂಪಾಯಿ ಏನಾರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಡೆಪಾಸಿಟ್ ಮಾಡಿದ್ರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ 2,775 ರೂಪಾಯಿ ನಿಮ್ಗೆ ಮಂತ್ಲಿ ಬರ್ತಾ ಹೋಗುತ್ತೆ. ಅಂದ್ರೆ 5 ವರ್ಷದವರೆಗೂ ನಿಮ್ಗೆ ಈ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಟೋಟಲ್ ಆಗಿ 60 ಮಂತ್ಸ್ಗೆ ಅಂದ್ರೆ 5 ವರ್ಷಕ್ಕೆ 1,66,500 ರೂಪಾಯಿ ನಿಮ್ಗೆ ಟೋಟಲ್ ಆಗಿ ಇಂಟ್ರೆಸ್ಟ್ ಬರುವಂತದ್ದು. ನೀವೇನಾದ್ರೂ 9 ಲಕ್ಷ ರೂಪಾಯಿ
ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಡೆಪಾಸಿಟ್ ಅನ್ನ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು 5,550 ರೂಪಾಯಿ ಬರುತ್ತೆ ಬಡ್ಡಿ ಹಣ, ಇಂಟ್ರೆಸ್ಟ್ ಹಣ. ನಿಮ್ಗೆ ಟೋಟಲ್ ಆಗಿ 5 ವರ್ಷಕ್ಕೆ ಅಂದ್ರೆ 60 ಮಂತ್ಸ್ಗೆ 333,000 ರೂಪಾಯಿ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ಜಾಯಿಂಟ್ ಅಕೌಂಟ್ ಏನ ನೀವು ಮಾಡ್ತೀರಾ ಅಂತಂದ್ರೆ 9 ಲಕ್ಷ ರೂಪಾಯಿ ಮೇಲೆ ನೀವು ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ ಅಂತಂದ್ರೆ, ಒಂದ್ ವೇಳೆ ನೀವು 15 ಲಕ್ಷ ರೂಪಾಯಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ, ಡೆಪಾಸಿಟ್ ಅನ್ನ ಮಾಡ್ತೀರಾ ಅಂತಂದ್ರೆ, ಈ ಒಂದು ಸ್ಕೀಮ್ ಅಡಿಯಲ್ಲಿ ನಿಮ್ಗೆ ತಿಂಗಳಿಗೆ 9,550 ರೂಪಾಯಿ ನಿಮ್ಗೆ ಬಡ್ಡಿ ಸಿಗ್ತಾ ಹೋಗುತ್ತೆ, ಅಂದ್ರೆ ಇಂಟ್ರೆಸ್ಟ್ ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ ಪ್ರತಿ ತಿಂಗಳು ಕೂಡ 5 ವರ್ಷದವರೆಗೂ. ಸೊ ಟೋಟಲ್ ಹೆಂಗೆ ನಿಮ್ಗೆ 5 ವರ್ಷಕ್ಕೆ ಅಂದ್ರೆ 60 ಮಂತ್ಸ್ಗೆ 5,55,000 ರೂಪಾಯಿ ನಿಮ್ಗೆ ಟೋಟಲ್ ಆಗಿ ಈ ಒಂದು ಸ್ಕೀಮ್ ಇಂದ ಸಿಗುವಂತದ್ದು. ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮ ಒಂದು ಡೆಪಾಸಿಟ್ ಎಷ್ಟು ಮಾಡ್ತೀರಾ ಅಂದ್ರೆ, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಎಷ್ಟು ಇರುತ್ತೆ ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು. 7.4%ಗೆ 1 ವರ್ಷಕ್ಕೆ ಈ ಒಂದು ಇಂಟ್ರೆಸ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದೇ ತಿಂಗಳು ಅದೇ ರೀತಿ ನಿಮ್ಗೆ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು ಬಡ್ಡಿ ಹಣ ಅಂದ್ರೆ ಇಂಟ್ರೆಸ್ಟ್ ಹಣ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ಐ ಡಿ ಪ್ರೂಫ್ ಅಂಡ್ ಅಡ್ರೆಸ್ ಪ್ರೂಫ್. ಐ ಡಿ ಪ್ರೂಫ್ ಅಂತಂದ್ರೆ ನಿಮ್ಮ ಫೋಟೋ ಇರುವಂತಹ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು. ಅಡ್ರೆಸ್ ಪ್ರೂಫ್ ಅಂತಂದ್ರೆ ನಿಮ್ಮ ವಿಳಾಸ ಇರುವಂತಹ ಯಾವುದೇ ಪ್ರೂಫ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮತ್ತೆ ನೀವು ನಿಮ್ಮ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ಈ ಒಂದು ಸ್ಕೀಮ್ ಅನ್ನು ಮಾಡಿಸಬೇಕಾದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನೀವು ಓಪನ್ ಮಾಡಬೇಕಾಗುತ್ತೆ, ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುವಂತದ್ದು. ಸೊ ಇದಿಷ್ಟು ಈ ಸ್ಕೀಮಿನ ಒಂದು ಡೀಟೇಲ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಸ್ಕೀಮಿನ ಅಡಿಯಲ್ಲಿ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ನಿಮ್ಮ ಒಂದು ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡ್ತಿರಲ್ಲ ಅಂದ್ರೆ ನಿಮ್ಗೆ ಏನ್ ಬಡ್ಡಿ ಬರುತ್ತಲ್ಲ ಅದಕ್ಕೆ ಯಾವುದೇ ರೀತಿ ಅಂತ ಟ್ಯಾಕ್ಸ್ ಡಿಡಕ್ಷನ್ ಆಗೋದಿಲ್ಲ. ಸೊ ಈ ಒಂದು ಸ್ಕೀಮು ಜಾಸ್ತಿ ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ಸ್ಟೂಡೆಂಟ್ಸ್ ಗಳಿಗೆ, ಮತ್ತೆ ವಯಸ್ಸಾದಂತವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ. ಸೊ ಬೇರೆಯವರು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಈ ರೀತಿಯಾಗಿ ನೀವು ಮಂತ್ಲಿ ಮಂತ್ಲಿ ಇಂಟ್ರೆಸ್ಟ್ ಅನ್ನ ನೀವು ಪಡಿಬಹುದು. ಸೊ ಓಕೆ ಸ್ನೇಹಿತರೆ, ಇದಿಷ್ಟು ಆಗಿತ್ತು ಈ ವಿಡಿಯೋದ ಇನ್ಫಾರ್ಮೇಶನ್. ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಅಲ್ಲವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.